ನಮಸ್ಕಾರ ಎಲ್ಲರಿಗೂ ಮತ್ತೆ ಮಾಣಿಕ್ಯ ಚಾನೆಲ್ಗೆ ಸ್ವಾಗತ ನಾನು ಅಸ್ಮಿತ ಇವತ್ತು ನಾನು ನಿಮಗೆ ಇಂಪಾರ್ಟೆನ್ಸ್ ಆಫ್ ಕಲರಿಂಗ್ ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಕಲರ್ನ ಮಕ್ಕಳಿಗೆ ಮಾಡಿಸೋದ್ರಿಂದ ಏನೇನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಎರಡು ವಿಡಿಯೋ ಥರ ಮಾಡ್ತಾ ಇದ್ದೀನಿ ಒಂದರಲ್ಲಿ ಇಂಪಾರ್ಟೆನ್ಸ್ ಆಫ್ ಕಲರಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕರೆಕ್ಟಾಗಿ ಮಗು ಕಲರ್ ಮಾಡಬೇಕು ಅನ್ನೋದ್ರೆ ಹೇಗೆ ಮಾಡಿಸ್ಬೋದು ಮಗು ಹತ್ರ ಕಲರ್ ಅನ್ನೋದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇಂಪಾರ್ಟೆನ್ಸ್ ಆಫ್ ಕಲರ್ ಬಗ್ಗೆ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ದೊಡ್ಡ ತಾಯಂದಿರ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಯಾಕಂದರೆ ತಾಯಂದಿರು ಎಷ್ಟು ಕಲಿತರೂ ಸಾಲದು ಈಗಿನ ಕಾಲದಲ್ಲಿ ಸೊ ತಾಯಂದಿರಿಗೆ ಏನೇನು ಬೇಕೋ ಅದಕ್ಕೆಲ್ಲನೂ ಎಷ್ಟು ಸಾಧ್ಯನೋ ನನ್ನಿಂದ ಅಷ್ಟು ನಾನು ನಿಮಗೆ ತಿಳಿಸ್ಕೊಡೋಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ದೊಡ್ಡ ತಾಯಂದಿರ ಗ್ರೂಪ್ ಆಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮೊದಲೇದಾಗಿ ಮಕ್ಕಳು ಯಾವಾಗ ಕಲರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಅವ್ರಿಗೆ ಕ್ರಯಾನ್ಸ್ ಕೊಡ್ತೀವಿ ಅಥವಾ ಪೆನ್ಸಿಲ್ಗಳನ್ನು ಕೊಡ್ತೀವಿ ಸೊ ಆ ಪೆನ್ಸಿಲ್ನ ಮಗು ಹಿಡ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಗೀಚಬಹುದು ಏನಾದರೂ ಮಾಡ್ಬೋದು ಆ ಹಿಡ್ಕೊಳ್ಳುವಂತಹ ಪ್ರೋಸೆಸ್ಸಲ್ಲಿ ಮಗುಗೆ ಪೆನ್ಸಿಲ್ ಗ್ರಿಪ್ ಸಿಗ್ತಾ ಹೋಗುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮುಂದೆ ಮಗು ಬರೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಅಥವಾ ಆಲ್ರೆಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರೋರ್ಗಾದ್ರೂ ಕ್ರಯಾನ್ಸು ಸ್ವಲ್ಪ ನೈಸಾಗಿರುತ್ತೆ ನೀವು ಅಬ್ಸರ್ವ್ ಮಾಡಿದರೆ ಸೊ ಅದನ್ನೆಲ್ಲ ಹಿಡ್ಕೊಳ್ಳೋಕೆ ಬಂದಾಗ ಆಟೋಮೆಟಿಕ್ಕಾಗಿ ಮಗುಗೆ ಮುಂದೆ ಬರೆಯೋದು ಸ್ಪೀಡ್ ಆಗುತ್ತೆ ಎಲ್ಲನೂ ಆಗುತ್ತೆ ಹಾಗಾಗಿ ಗ್ರಿಪ್ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅದು ಫಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದರೆ ಗ್ರಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಯಾಕಂದರೆ ಮಗು ಬರೆಯೋದಕ್ಕೆ ಅಭ್ಯಾಸ ಮಾಡಬೇಕಲ್ಲ ಹಾಗಾಗಿ ಫಸ್ಟ್ ಥಿಂಗ್ ಗ್ರಿಪ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಮಗು ತುಂಬ ಕ್ರಿಯೇಟಿವ್ ಆಗ್ತಾ ಹೋಗುತ್ತೆ ಎಷ್ಟು ಕ್ರಿಯೇಟಿವ್ ಆಗ್ತಾರೆ ಅಂದರೆ ಅವ್ರಿಗೆ ಎಕ್ಸಾಂಪಲ್ ಅವ್ರಿಗೆ ಫ್ಲವರ್ ಬರೆಯೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಏನೋ ಒಂದು ಸುಮ್ಮನೆ ಸರ್ಕಲ್ ಹಾಕಿ ಹೀಗೀಗೆ ಹಾಕ್ಕೊಂಡ್ರು ಆ ಫ್ಲವರ್ ಅನ್ಬೋದು ಆದರೆ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ಆ ಮಗುಗೆ ಅದೇ ಫ್ಲವರ್ ಅದಕ್ಕೆ ಇನ್ನೇನೋ ಒಂದು ಸುಮ್ಮನೆ ಬರೆಯುತ್ತೆ ಅದು ಬರೆದು ಇದು ಡೈನೋಸರ್ ಅನ್ನತ್ತೆ ಅಥವಾ ಇದು ಕ್ರೊಕೊಡೈಲ್ ಅನ್ನತ್ತೆ ಇಲ್ಲ ಇದು ಆಲ್ಪಲ್ ಅನ್ನತ್ತೆ ಏನೋ ಅದರ ಒಂದು ಕ್ರಿಯೇಟಿವ್ ಆಗಿ ಅದು ಏನೋ ಯೋಚನೆ ಮಾಡುತ್ತೆ ಬೋಟ್ ಇನ್ ಹೇಗೋ ಇರುತ್ತೆ ಅಥವಾ ಚಂದಮಾಮ ಅಂತ ಯೋಚನೆ ಮಾಡುತ್ತೆ ಅದರ ಎಷ್ಟು ಕ್ರಿಯೇಟಿವ್ ಆಗಿ ಮಗು ಯೋಚನೆ ಮಾಡುತ್ತೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಅದು ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮಗು ಒಂದು ಏನೋ ಒಂದು ಡ್ರಾಯಿಂಗ್ ಮಾಡ್ತು ಅದು ನೋಡಿ ಏನಿದು ಅಂತ ಕೇಳ್ತೀರಿ ಆವಾಗ ಮಗು ಇದು ಚಂದಮಾಮ ಅಂತ ಹೇಳ್ತೀವಿ ಚಂದಮಾಮ ಹೀಗಿರುತ್ತೆ ನಾವು ಹೀಗಿರಲ್ವೋ ನೀ ಏನೋ ಈ ಥರ ಮಾಡಿದೀಯಾ ಅಂದ್ಬಿಟ್ರೆ ಮಗು ನೆಕ್ಸ್ಟ್ ಇನ್ನೇನು ಕ್ರಿಯೇಟಿವ್ ಆಗಿ ಮಾಡೋದೇ ಇಲ್ಲ ಖಂಡಿತ ಆ ಥರ ಮಾಡಿಬಿಡಿ ಅಥವಾ ಈಗ ಮಗು ಕಲರ್ ಮಾಡ್ತಾ ಇರತ್ತೆ ಕ್ರಿಯೇಟಿವ್ ಆಗಿ ಏನೋ ಒಂದನ್ನು ಎಕ್ಸಾಂಪಲ್ ಈಗ ಮಗು ಏನು ಚಂದಮಾಮನೇ ತೊಗೊಳ್ಳೋಣ ಚಂದಮಾಮಗೆ ಏನು ಮಾಡುತ್ತೆ ಕಲರ್ ಮಾಡ್ತಾ ರೆಡ್ ಕಲರ್ ಮಾಡ್ಬೋದು ಅಯ್ಯೋ ಚಂದಮಾಮ ವೈಟ್ ಕಲರ್ ಅಲ್ವೇನೋ ಇರೋದು ಇದೇನೋ ರೆಡ್ ಕಲರ್ ಮಾಡ್ತಿದ್ಯಾ ಅಂದರೆ ಅವನ ಇಮ್ಯಾಜಿನೇಷನ್ ಅವನ ಕ್ರಿಯೇಟಿವಿಟಿಯಲ್ಲಿ ಚಂದಮಾಮ ರೆಡ್ ಕಲರ್ ಇರ್ಬೋದು ಸೊ ಮಗುಗೆ ನಾವು ನಿಧಾನಕ್ಕೆ ಹೇಳಬೇಕು ಪರವಾಗಿಲ್ಲ ಈಗ ನೀನು ರೆಡ್ ಮಾಡಿದ್ಯಾ ನಿಂಗೆ ರೆಡ್ ಕಲರ್ ಇಷ್ಟನ ಪರವಾಗಿಲ್ಲ ರೆಡ್ ಮಾಡು ಆದರೆ ಚಂದಮಾಮ ಹೊರಗಡೆ ಯಾವ ಕಲರ್ ಇರುತ್ತೆ ನೋಡಿದ್ಯಾ ಅಲ್ವಾ ನೀನು ಅಂತ ಸೊ ನಿಧಾನವಾಗಿ ಅದನ್ನು ಚೇಂಜ್ ಮಾಡ್ಸೋಕ್ಕೆ ನೋಡಬೇಕು ಒಂದೇ ಸತಿಗೆ ನಾವು ಚೇಂಜ್ ಮಾಡಿಸೋದಕ್ಕೆ ಹೋಗಬಾರ್ದು ಸೊ ಮಗುನ ಕ್ರಿಯೇಟಿವಿಟಿ ಇದರಲ್ಲಿ ಹೆಲ್ಪ್ ಆಗುತ್ತೆ ಮಗು ಯಾವಾಗ ಕಲರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಅವಾಗ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಮ ಮಗುಗೆ ಒಂದು ಸ್ವಲ್ಪ ಕ್ರಯಾನ್ಸ್ ಎಲ್ಲ ಕೊಟ್ಟು ಕೂರಿಸಿ ಮೋರ್ ದ್ಯಾನ್ 10 ಮಿನಿಟ್ಸ್ 20 ಮಿನಿಟ್ಸು ಮಗು ಒಂದೇ ಕಡೆ ಕುತ್ಕೊಂಡು ಸುಮ್ಮನೆ ಅದಕ್ಕೆ ಏನು ಬೇಕೋ ಮಾಡ್ತಾ ಕುತ್ಕೊಳ್ಳುತ್ತೆ ಸೊ ಅಲ್ಲಿ ತುಂಬ ಹೊತ್ತು ಮಗು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾರ ಮಕ್ಕಳು ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಂತೀರಲ್ಲ ಮಗು ಕಾನ್ಸಂಟ್ರೇಷನೇ ಇಲ್ಲ ನನ್ನ ಮಗನಿಗೆ 5 ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ಮಗುಗೆ ಮೊದಲು ಕಲರ್ ಮಾಡೋದಕ್ಕೆ ಕೊಡಿ ಕಲರ್ ಮಾಡ್ತಾ ಮಾಡ್ತಾ ಮಗುವಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಕಾನ್ಸಂಟ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಐಸು ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ ಹ್ಯಾಂಡ್ ಮತ್ತು ಐ ಕೋಆರ್ಡಿನೇಷನ್ನು ತುಂಬ ಇಂಪಾರ್ಟೆಂಟ್ ಸೊ ಏನು ಬರೀತಾ ಇದೆ ಅನ್ನೋದನ್ನು ನೋಡಿಕೊಂಡು ಬರೀಬೇಕು ಆ ನೋಡಬೇಕಾದ್ರೆ ಕೈಗೂ ಕಣ್ಣಿಗೂ ಸಂಬಂಧ ಇರಬೇಕು ಆ ಸಂಬಂಧ ಇಲ್ಲ ಅಂದರೆ ಅದು ಏನೇನೋ ಬರ್ಕೊಂಡು ಹೋಗ್ಬಿಡುತ್ತೆ ಈವನ್ ಬೋರ್ಡ್ ಮೇಲಿಂದ ಬರೀಬೇಕು ಮಗು ಮುಂದೆ ಸ್ಕೂಲ್ಗೆ ಹೋಗಬೇಕು ಅದರಲ್ಲಿ ಏನು ಬರೀಬೇಕು ಅಂದ್ರೂ ಕೋಆರ್ಡಿನೇಷನ್ನೇ ಇಲ್ಲ ಅಂದರೆ ಖಂಡಿತ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡುವಂಥದಕ್ಕೆ ಕಲರಿಂಗು ಹೆಲ್ಪ್ ಮಾಡುತ್ತೆ
ಸೊ ಕಲರಿಂಗಲ್ಲಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಐಸ್ ಮತ್ತು ಹ್ಯಾಂಡ್ ಕಣ್ಣು ಮತ್ತು ಕೈಗಳ ಸಂಬಂಧ ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಮಗುಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓವರ್ ಕಾನ್ಫಿಡೆನ್ಸ್ ಖಂಡಿತ ಅಲ್ಲ, ಇದು ಸೆಲ್ಫ್ ಕಾನ್ಫಿಡೆನ್ಸ್. ನೀವೇ ಏನೋ ಮಗು ಒಂದು ಡ್ರಾಯಿಂಗ್ ಮಾಡಿದರೆ ವಾವ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಡಿ, ಮಗುಗೆ ಆಗೋ ಸಂತೋಷ ಇದೆಲ್ಲ, ಅದೊಂದು ಓ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಸೊ ಆವಾಗ ಮಗು ಇನ್ನೇನೋ ಮಾಡೋದಕ್ಕೆ ಹೋಗುತ್ತೆ. ಇನ್ನು ಮೊದಲು ಒಂದು ಫಸ್ಟ್ ಡೇ ಹಾರ್ಟ್ ಮಾಡ್ತು ಅಂದ್ಕೊಳ್ಳಿ, ಹಾರ್ಟ್ ತುಂಬ ಚೆನ್ನಾಗಿದೆ ಅಂತೀರಿ. ನೆಕ್ಸ್ಟ್ ಡೇ ಏನು ಮಾಡುತ್ತೆ, ಅದರಲ್ಲಿ ಇನ್ನೊಂದೇನೋ ಮಾಡೋದಕ್ಕೆ ಹೋಗುತ್ತೆ. ಆ್ಯಪಲ್ ಮಾಡ್ಬೋದು, ಚೆರಿ ಮಾಡ್ಬೋದು, ಅಥವಾ ಡಾಗ್ ಮಾಡ್ಬೋದು, ಏನೋ ಅದರ ಕ್ರಿಯೇಟಿವಿಟಿ ಅದು ಮಾಡ್ತಾ ಹೋಗುತ್ತೆ. ಸೊ ಅವಾಗ ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಹೋದರೆ ಮಗು ಕಾನ್ಫಿಡೆನ್ಸ್ ಲೆವೆಲ್ಲು ಬಿಲ್ಡ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಗುಗೆ ಒಂದು ಲೆವೆಲ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ಇದರ ಜೊತೆಗೆ ಮಗುಗೆ ಈಗ ಮನೆಯಲ್ಲಿ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ, ಅಥವಾ ಅದದೇ ಓದಿಸ್ತಾ ಇರ್ತೀವಿ, ಅದದೇ ಬರೆಸ್ತಾ ಇರ್ತೀವಿ, ಅದೆಲ್ಲನೂ ಬಿಟ್ಟು ಮಗುನ ಕಾಮ್ ಮಾಡೋಕ್ಕೆ, ಸ್ವಲ್ಪ ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಇಲ್ಲ ಸ್ವಲ್ಪ ಮನೆಯಲ್ಲಿ ಏನಾದರೂ ಈಗ ಅಪ್ಪ ಅಮ್ಮ ಕಿರ್ಚೋದು ಪರಚೋದು ಇರುತ್ತೆ, ಇಲ್ಲ ಇನ್ನೇನೋ ಗಲಾಟೆಗಳಿರುತ್ತೆ, ಅದೆಲ್ಲದರಿಂದ ಮಗುನ ನೀವು ಕಾಮ್ ಡೌನ್ ಮಾಡಬೇಕು ಅಂದರೆ ಕಲರು ಸ್ಟ್ರೆಸ್ಸನ್ನ ರಿಲೀಫ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಕಲರ್ ಮಾಡೋದು ಸಹ ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಎಷ್ಟು ನಾವು ಕಲರ್ ಮಾಡಿಸ್ತಾ ಹೋಗ್ತೀವೋ ಅಷ್ಟು ಮಗು ಕ್ರಿಯೇಟಿವ್ ಆಗುತ್ತೆ, ಸ್ಟ್ರೆಸ್ಸು ಸಹ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಕಲರ್. ಮುಂದೆ ನಾನು ಪರ್ಫೆಕ್ಟಾಗಿ ಮಗು ಒಂದು ಸ್ಕ್ವೇರ್ನ ಕಲರ್ ಮಾಡಬೇಕು ಅಂದರೆ ನಾವು ಹೇಗೆ ಅದಕ್ಕೆ ಹೇಳ್ಕೊಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ